ಅತಿನಿ ಶುಗರ್ ಸಕ್ಕರೆ ಕಾರ್ಖಾನೆ ಕಬ್ಬಿನ ತೂಕದಲ್ಲಿ ಯಾವುದೇ ಗೊಂದಲವಿಲ್ಲ. ಟ್ರ್ಯಾಕ್ಟರ್ ಚಾಲಕನ ಅಜಾಗರೂಕತೆಯ ಪರಿಣಾಮ ಗೊಂದಲ ಉಂಟಾಗಿದೆ ಎಂದು ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಅಣ್ಣಪ್ಪ ಹಳ್ಳೂರ್ ಸ್ಪಷ್ಟಪಡಿಸಿದರು. ಅವರು ಅತಿನಿಯಲ್ಲಿ ಕಬ್ಬಿನ ತೂಕದ ಗೊಂದಲ ಬಗೆಹರಿದ ನಂತರ ಮಾಧ್ಯಮದವರೊಡನೆ ಮಾತನಾಡಿ, ಕಂಕನವಾಡಿಯಲ್ಲಿ ತೂಕ ಮಾಡಿಸಿದಾಗ 37.70 ಟನ್ ಬಂದಿತ್ತು. ಅಲ್ಲಿಂದ ಆ ಟ್ರ್ಯಾಕ್ಟರ್ ಅತಿನಿ ಶುಗರ್ಸ್ ಆವರಣದಲ್ಲಿ ತೂಕ ಮಾಡಿಸಿದಾಗ 2 ಟನ್ ಕಡಿಮೆ ತೂಕ ಬಂದಿದೆ ಎಂದು ವಾಹನ ಮಾಲೀಕ ದೂರಿದ ಪರಿಣಾಮ ಕಬ್ಬು ತುಂಬಿಕೊಂಡು ಬಂದ ವಾಹನವನ್ನು ಅತಿನಿಗೆ ತಂದು ಎರಡೂವೇ ಬ್ರಿಡ್ಜ್ಗಳಲ್ಲಿ ಪ್ರತ್ಯೇಕವಾಗಿ ತೂಕ ಮಾಡಿಸಿದಾಗ ಅತಿನಿ ಶುಗರ್ಸ್ ಕಾರ್ಖಾನೆಯಲ್ಲಿ ಬಂದಷ್ಟೇ ತೂಕ ಈ ಎರಡೂವೇ ಬ್ರಿಡ್ಜ್ನಲ್ಲಿ ಬಂದಿದೆ ಎಂದ ಅವರು, ಈ ಸಂದರ್ಭದಲ್ಲಿ ವಾಹನ ಚಾಲಕನನ್ನು ವಿಚಾರಿಸಿದಾಗ ನಾನು ಕಂಕನವಾಡಿಯಲ್ಲಿ ತೂಕ ಮಾಡಿಸುವಾಗ ಕಬ್ಬಿನವಾಡಿ ಸಹಿತ ತೂಕ ಮಾಡಿದ್ದೆ ಎಂದು ಎಲ್ಲರ ಎದುರೇ ಹೇಳಿಕೆ ನೀಡಿದ್ದಾನೆ. ಹೀಗಾಗಿ ಅತಿನಿ ಶುಗರ್ಸ್ ಕಾರ್ಖಾನೆಯ ತೂಕದಲ್ಲಿ ಯಾವುದೇ ಮೋಸ ಅಥವಾ ಗೊಂದಲ ಇಲ್ಲ ಎಂದು ಹಳ್ಳೂರ್ ಸ್ಪಷ್ಟಪಡಿಸಿದರು. ವರದಿ ಅತ್ನಿಯಿಂದ ಕಲ್ಲಪ್ಪ ಕನಾಳ್. ಕಂಕನೋಡಿದಿಂದ ಒಬ್ಬ ರೈತ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ತುಂಬಿಕೊಂಡ ಅಲ್ಲಿ ಕಂಕನೋಡಿಯಲ್ಲಿರ್ತಕ್ಕಂಥ ಜೈ ಹನುಮಾನನ ಕಾಟದೊಳಗೆ ತೂಕ ಮಾಡ್ಕೊಂಬಂದನು. ಅಲ್ಲಿ ಎಷ್ಟು 37 ಹಾಂ 37 500 7 ಟನ್ 705 ಇದನ್ನ ಅಲ್ಲಿ ತೂಕ ತೋರಿಸಿತ್ತು. ಅಲ್ಲಿ ಕಟ್ಟದಾಗ ಇಲ್ಲಿ ಫ್ಯಾಕ್ಟ್ರಿಗೆ ಬಂದ ನಂತರ 35 600 80 ಇಲ್ಲಿ ತೋರಿಸಿದ್ರು. ಅವತ್ತು ಅವ್ನು ರೈತ ಏನು ಮಾಡ್ಯಾನಪ್ಪ ಅಂತಂದ್ರೆ, ಇಲ್ಲ ನೀವು 1-2 ಟನ್ ಫರ್ಕ್ ಬರಾಕ್ತೈತಿ, ಅದಕ್ಕೆ ಸರ್ ನೀವು ಕಾಟ ಬಡಿತೀರಿ ಅಂತಕ್ಕಂಥ ಒಂದು ಫ್ಯಾಕ್ಟ್ರಿ ಮೇಲೆ ಫೋನನ್ನು ಮಾಡಿದ್ದವು, ಆರೋಪ ಮಾಡಿ ನಾವೆಲ್ಲ ಇಲ್ಲ ಲೋಕಲ್ ಇದ್ದು ಹಿಂಗೆ ಆಗೈತಿರಿ ಅಂತ ನಾವು ಅಲ್ಲಿ ಟ್ರ್ಯಾಕ್ಟರ್ ಜೋಡಿ ಮಾತಾಡಿದ್ವಿ. ಇಲ್ಲ ಹಿಂಗೆ ಈ ಟೈಪ್ ಫ್ಯಾಕ್ಟ್ ನೀವು ಮಾಡತ್ತಿರೋ ಕೇಳಿದಾಗ, ಇಲ್ಲ ಸರ್ ಎಲ್ಲರೂ ನೀವು ರೈತ ಮುಖಂಡರು ಬರೀ ಎಲ್ಲರೂ ಬರೀ ಬಂದು ತೂಕ ಮಾಡೋಣ ಅಂತ ಹೇಳಿಕಿರಿಂದ ಮತ್ತೆ ಏನು ಮಾಡಿರಪ್ಪ ಅಂತಂದ್ರೆ, ಅತಿನಿ ಕಾಟಕ ರಿಟರ್ನ್ ಟ್ರ್ಯಾಕ್ಟರ್ ತೊಗೊಂಡು ಬಂದ ಅತಿನಿ ಕಾಟದೊಳಗೆ ಮಾಡಿದ್ವು. ಇಲ್ಲೇನು ಆ ಫ್ಯಾಕ್ಟ್ರಿದೊಳಗೆ ಏನು ತೂಕ ಮಾಡಿದಂಥ ವೇಟ್ ಇತ್ತು, ಇಲ್ಲಿ ಅಷ್ಟಾಗೈತಿ, ಇಲ್ಲಿ ಅಷ್ಟಾಗೈತಿ. ಎರಡು ಕಾಟದ ಮಾಡಿದ್ವಿ, ಒಂದು ಅಲ್ಲಿ ಸಿಂಧೆ ಅಂತೇಳಿ ಒಂದು ಕಾಟ ಮಾಡಿದ್ವಿ, ಒಂದು ಇಲ್ಲಿ ಅತಿನಿ ಒಳಗೆ ಬುಟಾಳಿ ಅವರ ಕಾಟದೊಳಗೆ ತೂಕ ಮಾಡಿದ್ವಿ. ಆ ಫ್ಯಾಕ್ಟ್ರಿ ಒಳಗಿರ್ತಕ್ಕಂಥ ಕಾಟದ ಇದು ಎರಡು ಸೇಮ್ ಬಂದವು. ಏನೋ ಒಂದು ಹೆಚ್ಕೊಂಬಂದು 100 kg ಹೆಚ್ಚು ಬರ್ಬೋದು, ಕ್ರೀಮ್ ಬಿಡು, ಅದು ಸಾಮಾನ್ಯ ಹೆಚ್ಚು ಬಿಡ್ರಿ. ಇನ್ನು ಒಂದು ಏನಪ್ಪ ಅಂತಂದ್ರೆ ಅವ್ನು ಕೆಜಿ ನೀವು ಯಾಕಪ್ಪ ಏನು ಆ ಕಾಟದ ಅವ್ನು ತಪ್ಪು, ಏನು ಫ್ಯಾಕ್ಟ್ರಿ ಅವ್ರು ತಪ್ಪು, ಈ ಕಾಟಗಳು ತಪ್ಪು ಅನ್ನ ಅವ ಡೈವರ್ ಏನು ಹೇಳಿದಪ್ಪ ಅಂತಂದ್ರೆ, ಇಲ್ಲರಿ ನಾ ಕಾಟ ಮಾಡೋಕ್ಕಿಂತ ಮೊದಲು ವಾಡಿ ಇರಿದ್ವಿ ಮ್ಯಾಲೆ, ಆ ವಾಡಿ ಇಳಿಸಿದ ನಂತರ ಈ ಕಡೆ ಬಂದನ್ರಿ, ವಾಡಿ ಅಲ್ಲಿ ಕಾಟ ಮಾಡಾಗ ಮ್ಯಾಲೆ ವಾಡಿ ಇತ್ತು ಅಂತ ಹೇಳ್ಕೊಂಡು ಒಂದು ಇಲ್ಲಿ ಹೇಳು ಡೈವರ್ನ ಅದನ್ನು ಹೇಳ್ತಾನೆ, ಇಲ್ಲಿ ಹೇಳ್ತಾನು. ಅದಕ್ಕೆ ದಯಮಾಡಿ ನಾ ರೈತರಿಗೊಂದು ಏನು ವಿನಂತಿ ಮಾಡ್ಕೋತೀನಿ ಅಂತಂದ್ರೆ, ತಾವು ಕರೆಕ್ಟ್ ಹಂಗೆ ಎಲ್ಲೋ ತೂಕ ಮಾಡ್ಕೊಂಡ್ರು ಕರೆಕ್ಟಾಗಿ ತೂಕ ಮಾಡ್ಕೊಂಡ್ಕೆರಿಂದ ಆ ಫ್ಯಾಕ್ಟ್ರಿ ಅವ್ರ ಮೇಲೆ ಆರೋಪ ಮಾಡಿರಿ. ಇಲ್ಲ ಅಂತಂದ್ರೆ ಈಗ ಇವ ಯಾಕಂದ್ರೆ ದೊಡ್ಡ ಸಂಸ್ಥೆ, ಫ್ಯಾಕ್ಟ್ರಿ ಜೊತೆ ಯಾಕಂದ್ರೆ ಸಂಬಂಧ ಹೊಂದ್ಕೊಂಡು ಸಂಬಂಧ ಅದಾವೆ, ಫ್ಯಾಕ್ಟ್ರಿನೂ ಬೇಕು ಅದ್ರ ಜೊತೆ ಫ್ಯಾಕ್ಟ್ರಿ ಅವ್ರ ರೈತರು ಬೇಕು. ಈ ರೀತಿ ತಪ್ಪು ಕಲ್ಪನೆ ನಾವು ಯಾವ ಫ್ಯಾಕ್ಟ್ರಿ ಮೇಲೆ ನಾವು ತಿಳ್ಕೊಬಾರ್ದು. ದಯಮಾಡಿ ಏನಾದರೂ ಎಲ್ಲ ರೈತರಿಗೆ ಹೇಳ್ತೀನಿ, ದಯಮಾಡಿ ತಾವು ಕರೆಕ್ಟ್ ಹಂಗೆ ತೂಕ ಮಾಡ್ಕೊಂಬರ್ಬೇಕು. ನಾವು ವಾಡಿ ಇಸ್ಬಂಡ್ರಿ ಅದನ್ನ ಮಾಡಿ ಇಲ್ಲಿ ಬರೋಟ್ಗೆನ ಅಲ್ಲಿ ಕಾಟದ ಮೇಲೆ ನೀವು ಒಂದು ಆರೋಪ ಮಾಡಿಬಿಡ್ದನ, ಇಲ್ಲ ಬಂದು ಕಾಟ ಚೆಕ್ ಮಾಡಿಬಿಡ್ದನ, ಕರೆಕ್ಟ್ ಎರಡೂ ಕಾಟದೊಳಗೆ ಈ ವೈಯಕ್ತಿಕ ಕಾಟದೊಳಗೆ ಕರೆಕ್ಟ್ ಸೇಮ್ ಟು ಸೇಮ್ ತೂಕ ಬಂದೈತಿ. ಅದಕ್ಕೆ ಈಗೇನು ಅತಿನಿ ಸುಧಾರಿಸಿದವ್ರದ್ದು ಏನೈತಿ ಕಾಟದೊಳಗೆ ಏನೂ ಈಗ ಪಾರ್ಟ್ ಇಲ್ಲ ಅಂತಕ್ಕಂಥದ್ದು ಈಗಿನ ಪೊಸಿಷನ್ದಾಗ ಮ್ಯಾಗ ವಾಡಿತ್ತು ಫುಲ್ ಐದುವರೆ ಇತ್ತು ಸರ್, ಫುಲ್ ಎರಡು ಟ್ರಯಲ್ ದಾಗ ನನ್ನ ಕಡೆ ವಿಡಿಯೋ ಬಂದ ಏನ ನನ್ನ ಕಡೆ ವಿಡಿಯೋ ಬಂದ ಈಗ ಇಲ್ಲ ಯಾವ ಬರವಲ್ಲಕ ಅದ ನಮ್ ಅದ್ ಸಂಬಂಧ ಇಲ್ಲ. ಐದುರಿ ಅದನ್ನ ಸೂಟ್ ಆಗಲ್ರಲ್ಲ ಬರ ಐದುರಿ ಮೊದ್ಲೇ ಕೇಳಿಲ್ಲ ವಾಡಿ ಇತ್ತು ಅಲ್ಲಿ ಗಾಡಿ ಕಾಟ ಮಾಡಿದಂಗ ತಾನ್ ತಿರಿಬ್ಯಾರ್ರಿ. ಹಾ ಗಾಡಿ ಕಾಟ ಮಾಡಿ ತಾನ್ ತಿರಿಬ್ಯಾರ್ರಿ ಒಂದು ಎರಡು ವಾಡಿ ಸಂಬಂಧ ಇಲ್ಲ ಏನೂ ಇಲ್ಲ ವಾಡಿ.